ಓಂ ಶಾಂತಿ. ತಾವೆಲ್ಲ ಸಹೋದರ ಸಹೋದರಿಯರಿಗೆ ಪ್ರಭು ಪ್ರಸಾದ್ ಚಾನಲ್ಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇಂದು ಮಹಾಶಿವರಾತ್ರಿಯಾಗಿದೆ. ಮಹಾಶಿವರಾತ್ರಿ ಫಾಲ್ಗುಣ ಮಾಸದಲ್ಲಿ ಕೃಷ್ಣ ಪಕ್ಷದ ಚತುರ್ಥಿಯ ದಿನದಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಮಹಾಶಿವರಾತ್ರಿಯ ಮಹತ್ವ ಶಿವ ಮತ್ತು ಶಕ್ತಿಯ ಮಿಲನದ ರಾತ್ರಿಯ ರೂಪದಲ್ಲಿ ಆಚರಿಸುತ್ತಾರೆ. ಮಹಾಶಿವರಾತ್ರಿಯ ದಿನ ಭಕ್ತರು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಶಿವ ಭೋಲಾನಾಥನ ಆರಾಧನೆ ಮಾಡ್ತಾರೆ, ಪೂಜೆ ಮತ್ತು ಉಪಾಸನೆಯನ್ನ ಮಾಡುತ್ತಾರೆ. ವಿಶೇಷವಾಗಿ ಈ ದಿನ ಭಕ್ತರು ಶಿವನ ಮಂದಿರಕ್ಕೆ ಹೋಗಿ ವಿಶೇಷವಾಗಿ ಶಿವನ ಪೂಜೆ ಮತ್ತು ದರ್ಶನವನ್ನ ಮಾಡುತ್ತಾರೆ. ಶಿವ ಪೂಜೆಯಲ್ಲಿ ಹಾಲು, ಎಲ್ಲಾ ಪ್ರಕಾರವಾದಂತಹ ಹೂಗಳು, ಬಿಲ್ಪತ್ರೆ, ದತ್ತೂರ ಮತ್ತು ಅನೇಕ ಹೂವುಗಳಿಂದ ಪೂಜೆಯನ್ನು ಮಾಡುತ್ತಾರೆ. ಶಿವಲಿಂಗದ ಎದರಲ್ಲಿ ನಂದಿ ಇರುತ್ತದೆ. ನಂದಿಯ ಕೊಂಬಿನ ಮೇಲೆ ಕೈಯನ್ನ ಇಟ್ಟು ಶಿವನ ದರ್ಶನ ಮಾಡಿದರೆ ಶ್ರೇಷ್ಠ ಎಂದು ನಂಬುತ್ತಾರೆ. ಶಿವರಾತ್ರಿಯ ದಿನ ಉಪವಾಸ ಮತ್ತು ಜಾಗರಣೆಯನ್ನ ಮಾಡುತ್ತಾರೆ. ಪಂಚಾಕ್ಷರಿ ಮಂತ್ರ ಮತ್ತು ಷಡಕ್ಷರಿ ಮಂತ್ರವನ್ನ ಜಪಿಸುತ್ತಾರೆ. ಇದರ ಆಧ್ಯಾತ್ಮಿಕ ಅರ್ಥ ಆಗಿದೆ ಮಹಾಶಿವರಾತ್ರಿಗೆ ಶಿವ ಜಯಂತಿ ಎಂದು ಹೇಳಲಾಗುತ್ತದೆ. ಏಕೆಂದರೆ ಶಿವ ಜಯಂತಿ ಅಂದರೆ ಶಿವನ ಅವತರಣೆ. ಹೇಳಲಾಗುತ್ತದೆ ಜ್ಞಾನ ಸೂರ್ಯ ಪ್ರಗಟ್ ಅಜ್ಞಾನ್ ಅಂಧಕಾರ್ ವಿನಾಶ್. ಅಂದರೆ ಜ್ಞಾನ ಸೂರ್ಯ ಪ್ರಗಟ ಆದಾಗ ಜ್ಞಾನ ಎಂಬ ಅಂಧಕಾರ ನಾಶವಾಗುತ್ತದೆ. ಅಂದರೆ ಕಲಿಯುಗದ ಅಂತ್ಯ, ಸತ್ಯಯುಗದ ಆದಿ, ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಶಿವ ಪರಮಾತ್ಮ ಪರಕಾಯ ಪ್ರವೇಶ ಮಾಡುತ್ತಾರೆ. ಪರಕಾಯ ಅಂದರೆ ಬೇರೆ ಅವರ ಕಾಯ, ಅಂದರೆ ಬೇರೆ ಅವರ ಶರೀರ. ಏಕೆಂದರೆ ಶಿವ ಪರಮಾತ್ಮನಿಗೆ ತನ್ನದೇ ಆದ ಶರೀರ ಇಲ್ಲ. ಪರಮಾತ್ಮ ಶಿವ ತಾಯಿಯ ಗರ್ಭದಿಂದ ಜನ್ಮ ತೆಗೆದುಕೊಳ್ಳಲ್ಲ. ಪರಮಾತ್ಮ ಶಿವ ಅಜನ್ಮ, ಅಕಾಯ, ಅಭೋಕ್ತ, ಅಯೋನಿಜ ಮತ್ತು ಅವ್ಯಕ್ತ ಆಗಿರುವುದರಿಂದ ಪರಕಾಯ ಪ್ರವೇಶ ಮಾಡುತ್ತಾರೆ. ಅಂದರೆ ದಾದಾ ಲೇಖರಾಜ್ ಯಾರು ವಜ್ರ ವ್ಯಾಪಾರಿಯಾಗಿದ್ದರು, ಡೈಮಂಡ್ ಮರ್ಚೆಂಟ್ ಆಗಿದ್ದರು, ವಿಷ್ಣು ಭಕ್ತನಾಗಿದ್ದರು, 12 ಗುರುಗಳನ್ನು ಮಾಡಿಕೊಂಡಿದ್ದರು, ಅವರ ಅನುಭವಿ ವೃದ್ಧತನದಲ್ಲಿ ಪರಮಾತ್ಮ ಶಿವ ಪ್ರವೇಶ ಮಾಡಿ ಅವರ ಹೆಸರನ್ನ ಪ್ರಜಾಪಿತ ಬ್ರಹ್ಮ ಎಂದು ಇಡುತ್ತಾರೆ. ಅವರ ಮುಖಾಂತರ, ಅಂದರೆ ಪ್ರಜಾಪಿತ ಬ್ರಹ್ಮನ ಮುಖಾಂತರ ಈ ಒಂದು ಆಧ್ಯಾತ್ಮಿಕ ಆತ್ಮೀಯ ಜ್ಞಾನವನ್ನ ನೀಡುತ್ತಾರೆ. ಆದ್ದರಿಂದ ಶಿವ ಜಯಂತಿ ಎಂದು ಹೇಳಲಾಗುತ್ತದೆ. ಪರಮಾತ್ಮ ಶಿವ ನಿರಾಕಾರ ಆಗಿರುವುದರಿಂದ ಅವರ ಪೂಜೆ ಶಿವಲಿಂಗದ ರೂಪದಲ್ಲಿ ಆಗುತ್ತದೆ. ಶಿವಲಿಂಗದ ಮೇಲೆ 3 ವಿಭೂತಿಯ ಗೆರೆಗಳನ್ನ ಇಟ್ಟು ಅದರ ಮಧ್ಯದಲ್ಲಿ ಕುಂಕುಮವನ್ನ ಇಡುತ್ತಾರೆ. ಏಕೆಂದರೆ ಶಿವ ಪರಮಾತ್ಮ ತ್ರಿಮೂರ್ತಿಗಳ ರಚಯಿತ ಆಗಿದ್ದಾರೆ. ಬ್ರಹ್ಮ, ವಿಷ್ಣು ಮತ್ತು ಶಂಕರಿನ ರಚಯಿತ ಆಗಿರುವುದರಿಂದ ಆಂಗ್ಲ ಭಾಷೆಯಲ್ಲಿ ಶಿವ ಪರಮಾತ್ಮನಿಗೆ ಗಾಡ್ ಎಂದು ಹೇಳಲಾಗುತ್ತದೆ. ಗಾಡ್ ಅಂದರೆ GOD. ಜಿ ಅಂದರೆ ಜನರೇಟರ್, ಸ್ಥಾಪನಕರ್ತ. ಒ ಅಂದರೆ ಆಪರೇಟರ್, ಪಾಲನಕರ್ತ. ಡಿ ಅಂದರೆ ಡಿಸ್ಟ್ರಕ್ಟರ್, ವಿನಾಶಕರ್ತ. ಸ್ಥಾಪನೆ, ಪಾಲನೆ ಮತ್ತು ವಿನಾಶದ ಕಾರ್ಯವನ್ನ ಮಾಡಿಸುವುದರಿಂದ ಶಿವ ಪರಮಾತ್ಮನಿಗೆ ತ್ರಿಮೂರ್ತಿ ಶಿವ ಎಂದು ಹೇಳಲಾಗುತ್ತದೆ. ಗಾಯನ ಇದೆ,
ब्रह्म देवाय नमः, विष्णु देवाय नमः, शंकर देवाय नमः, मत्तु शिव परमात्माय नमः। अंदरे त्रिमूर्तिगळु देवतेरागिदरे शिव परमात्मा आगिदरे, अंदरे शिव बेरे शंकर बेरे आगिदरे। परमात्मा शिव मूरु कालद ज्ञानवन्न अरितिरवरागिदरे, मूरु लोकद ओडेय आगिरुवुदरिंद शिव परमात्मनिगे त्रिपुरारी एंदु हेळलागुत्तदे। ಆತ್ಮಗಳಿಗೆ ಜ್ಞಾನದ ಮೂರನೇ ನೇತ್ರವನ್ನ ಕೊಡುವುದರಿಂದ ತ್ರಿನೇತ್ರಿ ಎಂದು ಹೇಳಲಾಗುತ್ತದೆ. ಎಲ್ಲಾ ಪ್ರಕಾರವಾದಂತಹ ಹೂವುಗಳನ್ನ ಶಿವನಿಗೆ ಅರ್ಪಿಸುತ್ತಾರೆ, ಏಕೆಂದರೆ ಶಿವ ಪರಮಾತ್ಮ ವಿಶ್ವದ ಸರ್ವ ಆತ್ಮಗಳ ಸರ್ವ ಧರ್ಮ ಪಿತರ ಪರಮಪಿತ ಆಗಿದ್ದಾರೆ, ಅದರ ಪ್ರತೀಕ ಆಗಿದೆ. ಶಿವನಿಗೆ ದತ್ತೂರ ಅರ್ಪಣೆ ಮಾಡುತ್ತಾರೆ, ಏಕೆಂದರೆ ವಿಕಾರಗಳೆಂಬ ಮುಳ್ಳುಗಳು ಅಂದರೆ ಅವುಗುಣಗಳನ್ನು ಹೋಗಲಾಡಿಸುತ್ತಾರೆ. ಆದ್ದರಿಂದ ಶಿವನಿಗೆ ಬಬುಲ್ ನಾಥ ಎಂದು ಹೇಳಲಾಗುತ್ತದೆ. ಶಿವಲಿಂಗದ ಮೇಲೆ ಹಾಲನ್ನು ಅರ್ಪಿಸುತ್ತಾರೆ, ಏಕೆಂದರೆ ಪರಮಾತ್ಮ ಶಿವ ಜ್ಞಾನ ಎಂಬ ಅಮೃತವನ್ನ ಕುಡಿಸೋರಾಗಿದ್ದಾರೆ. ಶಿವರಾತ್ರಿಯ ದಿನ ಭಕ್ತರು ಪಂಚಾಕ್ಷರಿ ಮಂತ್ರ ಷಡಕ್ಷರಿ ಮಂತ್ರವನ್ನ ಜಪಿಸುತ್ತಾರೆ. ಪಂಚಾಕ್ಷರಿ ಮಂತ್ರ ಅಂದರೆ ನಮ ಶಿವಾಯ, ಮತ್ತು ಷಡಕ್ಷರಿ ಮಂತ್ರ ಅಂದರೆ ಓಂ ನಮ ಶಿವಾಯ. ಇದರ ಅರ್ಥ ಸ್ವರೂಪದಲ್ಲಿ ಸ್ಥಿತರಾಗೋದೆ ಅಂದರೆ ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗಿ ಪರಮಾತ್ಮನ ಸ್ಮೃತಿಯಲ್ಲಿ ಇರುವುದರಿಂದ ಅನೇಕ ಜನ್ಮಗಳ ಪಾಪ ನಾಶ ಆಗುತ್ತದೆ. ಶಿವರಾತ್ರಿಯ ದಿನ ಭಕ್ತಿ ಮಾರ್ಗದಲ್ಲಿ ಉಪವಾಸ ಮಾಡುತ್ತಾರೆ. ಉಪವಾಸದಲ್ಲಿ ಹಾಲು ಮತ್ತು ಹಣ್ಣನ್ನು ಸೇವಿಸುತ್ತಾರೆ. ಜ್ಞಾನ ಮಾರ್ಗದಲ್ಲಿ ಉಪವಾಸದ ಭಾವಾರ್ಥ ಆಗಿದೆ. ಹೇಗೆ ಭೂಮಿಯ ಸಮೀಪದಲ್ಲಿ ಚಂದ್ರನಿರುವುದರಿಂದ ಚಂದ್ರನಿಗೆ ಉಪಗ್ರಹ ಎಂದು ಹೇಳುತ್ತಾರೋ ಹಾಗೆ ಉಪ ಅಂದರೆ ಸಮೀಪದಲ್ಲಿ ಇರುವಂಥದ್ದು. ನಾವು ಆತ್ಮಗಳು ಪರಮಾತ್ಮ ಶಿವನ ನೆನಪಲ್ಲಿ ನಮ್ಮ ಮನಸ್ಸನ್ನು ಸಮೀಪದಲ್ಲಿ ಇಡೋದೇ ಉಪವಾಸವಾಗಿದೆ, ಮತ್ತು ಶುದ್ಧ ಸಾತ್ವಿಕ ಆಹಾರವನ್ನ ಸೇವಿಸೋದೇ ಉಪವಾಸ ಆಗಿದೆ. ಜಾಗರಣೆಯ ಭಾವಾರ್ಥ ಆಗಿದೆ ನಿದ್ರೆ ಮಾಡದೀರ ಇರುವುದಲ್ಲ. ಮನುಷ್ಯಾತ್ಮರು ರಾತ್ರಿಯಲ್ಲೇ ವಿಕಾರಿಗಳಾಗುತ್ತಾರೆ, ಆದ್ದರಿಂದ ನಿರ್ವಿಕಾರಿ ಆಗುವಂತಹ ದಿನ ಇದು ಜಾಗರಣೆಯಾಗಿದೆ. ಅಂದ್ರೆ ತಮ್ಮ ಒಳ್ಳೆಯ ಗುಣಗಳು ಪಂಚವಿಕಾರಗಳೆಂಬ ಕಳ್ಳರು ದೋಚಿಕೊಂಡು ಹೋಗಬಾರದು. ಈ ಜಾಗೃತ ಸಿಕ್ಕಿರುವಂತಹ ದಿನ ಅಂದರೆ ಪವಿತ್ರ ಜೀವನ ಗೊಳಿಸುವಂತಹ ದಿನ ಅಂದರೆ ಪಂಚವಿಕಾರಗಳು ಕಾಮ ಕ್ರೋಧ ಲೋಭ ಮೋಹ ಮತ್ತು ಅಹಂಕಾರದಿಂದ ಜಾಗೃತರಾಗಿ ಇರೋದೇ ಸತ್ಯವಾದಂತಹ ಜಾಗರಣೆಯಾಗಿದೆ. ಹೇಳಲಾಗುತ್ತದೆ ಸೂರ್ಯ ಕೋಟಿ ಸಮಪ್ರಭ, ಜ್ಞಾನ ಸೂರ್ಯ ಪರಮಾತ್ಮನ ಅವತರಣೆಯಾದಾಗ ಮನುಷ್ಯಾತ್ಮರ ಅಜ್ಞಾನ ತೊಲಗಿ ಹೋಗುತ್ತದೆ. ಆದ್ದರಿಂದ ಹೇಳುತ್ತಾರೆ ನಾಲೆಜ್ ಇಸ್ ಲೈಟ್, ನಾಲೆಜ್ ಇಸ್ ಮೈಟ್, ನಾಲೆಜ್ ಇಸ್ ಸೋರ್ಸ್ ಆಫ್ ಇನ್ಕಮ್. ಅಂದ್ರೆ ಜ್ಞಾನದಿಂದ ಜೀವನದಲ್ಲಿ ಪ್ರಕಾಶ ಪ್ರಗತಿ ಪ್ರಾಪ್ತಿ ಆಗುತ್ತದೆ. ಪರಮಾತ್ಮನ ಹೆಸರು ಸದಾಶಿವ ಆಗಿದೆ, ಏಕೆಂದರೆ ಪರಮಾತ್ಮ ಶಿವ ಸದಾ ಕಲ್ಯಾಣಕಾರಿ ಮಂಗಳಕಾರಿ ಶುಭಕಾರಿಯಾಗಿದ್ದಾರೆ. ಪರಮಾತ್ಮ ಶಿವ ಸರ್ವ ಗುಣಗಳ ಸಾಗರ, ಸರ್ವ ಶಕ್ತಿಗಳ ಸಾಗರ, ಸರ್ವ ಜ್ಞಾತ, ಸೃಷ್ಟಿ ಎಂಬ ಕಲ್ಪ ವೃಕ್ಷದ ಬೀಜ ರೂಪ, ಸರ್ವ ಮಾನನೀಯನಾಗಿದ್ದಾರೆ. ಆಗ ಬನ್ನಿ ತಮ್ಮನ್ನ ತಾವು ತಿಳಿದುಕೊಳ್ಳಲು ಪರಂಪಿತ ಪರಮಾತ್ಮ ಶಿವನ ಸತ್ಯ ಪರಿಚಯವನ್ನ
ತಿಳಿದುಕೊಳ್ಳಲು ಮತ್ತು ಈಶ್ವರೀಯ ಜನ್ಮಸಿದ್ಧ ಅಧಿಕಾರ ಪವಿತ್ರತೆ ಸುಖ ಮತ್ತು ಶಾಂತಿಯ ಅವಿನಾಶಿ ಆಸ್ತಿಯನ್ನ ಪಡೆಯಲು ಪರಮಾತ್ಮ ಶಿವನ 85ನೇ ಸತ್ಯ ಸತ್ಯವಾದಂತಹ ಮಹಾಶಿವರಾತ್ರಿ ಅಂದರೆ 85ನೇ ಶಿವ ಜಯಂತಿಯನ್ನ ಆಚರಿಸಲು ತಮ್ಮ ಸಮೀಪದಲ್ಲಿರುವಂತಹ ಬ್ರಹ್ಮಕುಮಾರಿ ಸೇವಾ ಕೇಂದ್ರಕ್ಕೆ ಸಂಪರ್ಕಿಸಿ ಮತ್ತು ಬ್ರಹ್ಮಕುಮಾರಿ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ. ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಮಹಾಶಿವರಾತ್ರಿಯ ಮತ್ತು ಶಿವ ಜಯಂತಿಯ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಓಂ ಶಾಂತಿ.